ನಾವು ಮೀಸಲಾತಿಯನ್ನು ತಗೊಂಡೇ ತೀರ್ತೀವಿ. ಅದನ್ನು ಯಾವ ಜಗತ್ತಿನ ಯಾವ ಶಕ್ತಿನೂ ಏನೂ ಮಾಡೋದಾಗ ಬೇಕಾದಟ್ಟು ಕುತಂತ್ರ ಮಾಡ್ರಿ. ಇಲ್ಲೇನು ಹೌದು, ನಾವು ರೈತ ನಮಗ, ನಮ್ಮ ಅಣ್ಣಿನ ಮಗ, ಮತ್ತು ನಾವೇನೇ, ನಾವ್ಯಾರು ಲಂಡನ್ನಿಂದ ಬಂದಿವ, ನಾವೇ ಮಣ್ಣಿನ ಮಕ್ಕಳಿದ್ವಿ, ನಾವೇ ರೈತರ ಮಕ್ಕಳಿದ್ವಿ. ನೀ ಯಾರು ಚೀಲಾದಿ ಗುರ್ತದ, ನನ್ನ ಅರೆಸ್ಟ್ ಮಾಡಿದ್ರೆ ಇನ್ನು ಕೆಲವು ದಿವಸ ನೀನೇ ಅರೆಸ್ಟ್ ಆಗ್ತಿರ್ತದೆ. ನೀ ಅರೆಸ್ಟ್ ಮಾಡ್ತೀಯಲ್ಲ ಮಾಡು, ಇಲ್ಲಾಂದ್ರೆ ಮುಂದೆ ನೀ ಅರೆಸ್ಟ್ ಆಗ್ತೀನಿ ನೋಡಕತ್ತಿರ್ತೇಳಿ. ನಮಗೆ ಯಾವುದೇ ರೀತಿ ಆತಂಕ ಮಾಡಿದೆ ಎಲ್ಲ ಪೊಲೀಸ್ ಇಲಾಖೆದವರು. ನೀವು ನಾನು ನಾಳೆ ವಿಧಾನಸಭೆಯಲ್ಲಿ ಮುಂದಿನ ವಾರ ಮತ್ತೆ ನಾನು ಈ ಸಮುದಾಯದ ಮೀಸಲಾತಿಯ ಒಂದು ಬೇಡಿಕೆಯನ್ನ ಪ್ರಸ್ತಾವನೆಯನ್ನ ಮಾನ್ಯ ಸಭಾಧ್ಯಕ್ಷರ ಮೂಲಕ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತೀನಿ. ಸರಿಯಾದಂತ ಉತ್ತರ ಮುಖ್ಯಮಂತ್ರಿಗಳು ಕೊಡದೆ ಹೋದ್ರೆ ಮತ್ತೆ ಬಾಂಗ್ಲಿಂಗ್ ನಾನು ಹೋರಾಟವನ್ನು ಪ್ರಾರಂಭ ಮಾಡ್ತೇನೆ ಅಂತ ಮಾತನ್ನ. ನೀವು ಸಹ ಎಲ್ಲಾ ಕಡೆಯಿಂದ ಪ್ರತಿಭಟನೆ ಪ್ರಾರಂಭ ಮಾಡ್ರಿ. ಅವಾಗ ನೋಡು, ಮತ್ತೆ ಕಾಂಗ್ರೆಸ್ ಶಾಸಕರು ಅವರು ನನ್ನ ಬಾವಿಗೆ ಬರ್ತಾರೋ ಇಲ್ಲೋ, ನಾವೊಬ್ಬನೇ ಬಾವಿಗೆ ಹೋಗ್ತೇವೆ. ಅಲ್ಲಿಂದ ನಮ್ಮಲ್ಲಿ ಕೆಲವು ಮಂದಿ ಬಿಜೆಪಿ ಒಳಗ ಈ ಮೀಸಲಾತಿ ಹೋರಾಟದ ಲಾಭ ತಗೊಂಡು ದೊಡ್ಡ ದೊಡ್ಡ ಪೋಸ್ಟ್ ನಾಗ ಕೂತಾರೆ. ಈಗ ಅವ್ರಿಗೆ ಟೈಮ್ ಇಲ್ಲ, ಅವ್ರದ್ದು ಬಣ್ಣ ತಿಳಿತೈತಿ. ನೀನು ಹೇಳೇನು ಒಬ್ಬನಿಗೆ, ನೀ ಎಲ್ಲ ದೊಡ್ಡ ಲೀಡರ್ ಆಗಿಯಪ್ಪ, ನಾಳೆ ಸೋಮವಾರ ತೆಗಿತೀನಿ ಅಂತ ನಾನು ನೋಡೋಣ. ನೀನು ಬರ್ತೀಯಲ್ಲ ಪಂಚಮ ಸಾಲ ಸಮಾಜದಿಂದ ನೀನು ಕೊಟ್ಟಾರ ಎರಡು ಪೋಸ್ಟ್ ಕೊಟ್ರು ನಮ್ಮ ಹೋರಾಟದಿಂದ. ಈ ಬೆಲ್ಲದಾಗ ಉಪನಾಯಕ ಮಾಡಿದ್ದು ಪಂಚಮ ಸಾಲಿಗಳನ್ನ ಬಸವನಗೌಡನ ತುಳಿಲಾಕ್ ಮಾಡಿದ್ದು ಹೊರತು ಅವನಿಗೇನು ದೊಡ್ಡ ಸಿಸಿ ಪಾಲ್ಡ್ ಪಬ್ಲಿಕ್ ಅಕೌಂಟ್ ಕೊಟ್ರು ಕೊಡು ಅಂದೆ. ನಾ ಪಬ್ಲಿಕ್ ಅಕೌಂಟ್ ಕಮಿಟಿ ಮೆಂಬರ್ನು, ಅದು ಚೇರ್ಮನ್ ಆಗುದಿಲ್ಲ, ನಿಮ್ಮ ಉಪನಾಯಕ ಅಂತ ನಾಯಕ ಉಪನಾಯಕ ಆಗಲಿ ಅಶೋಕ್ ಅಂತ ಹೇಳಿದ್ರೆ ನಾ ಉಪನಾಯಕ ಆಗ್ಬೇಕ ಅಲ್ಲೇ ಇಟ್ಕೊಡಿ ತಿಳಿದವಲ್ಲ. ಅವರಿಬ್ಬರಿಗೆ ಏನು ನಿನ್ನೆ ನಾಳೆ ಐತಿ ವಿಧಾನಸಭೆದಾಗ, ಈಗ ಬರ್ತೇವೆ, ಈಗ ಬರ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಐತೆ ಅಂದ್ರೆ ಬರ್ತಾರೆ, ಈಗ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ನಾಗಿನವರು ಭಾಳ ಮಂದಿ ಜೋರ್ ಜೋರ್ ಭಾಷಣ ಮಾಡ್ಯಾರ. ಎಂದಕ್ಕೆ ಏನ್ರೇಪ್ಪರ ಮಾಡ್ಯಾರಲ್ಲ, ಅವ್ರ ನೋಡ್ತೀನಿ ಅವತ್ತು ಬರ್ತಾರಿಲ್ಲ. ಅವತ್ತು ಅವತ್ತು ಬರಲಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರಿ, ಇವರು ಕೇವಲ ಕುರ್ಚಿಗಾಗಿ ಹೋರಾಟ ಮಾಡ್ಯಾರ, ಸಮುದಾಯಕ್ಕಾಗಿ ಅಲ್ಲ. ನಾನು ತಂದು ನಾಳೆ ಬಣ್ಣ ಬಯಲಾಗ್ತದೆ ಇಟ್ಟು ಮಾತ್ರ ನಿಮ್ಗೆ ವಿಶ್ವಾಸ ಕೊಡ್ತೀನಿ. ನನಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಯವ್ರ ಮ್ಯಾಗೆ ವಿಶ್ವಾಸ ಇದೆ. ವೀರಸೇವೆ ಲಿಂಗಾಯತ ಸಮುದಾಯ ಓ ಬಿ ಸಿ ಸೇರಿಸೋದನ್ನ 2024 ಜಗತ್ತಿನ ಯಾವ ಶಕ್ತಿನೂ ತಡಿಲಿಕ್ಕಾಗೋದಿಲ್ಲ. ಅದು ಸೇರಿಸೋ ಕೆಲಸ ನಾವಲ್ಲಿ ಮಾಡ್ತೀವಿ. ಇಲ್ಲೇನದ ರಾಜ್ಯ ಸರ್ಕಾರ ನಮ್ದೇನು 2D ಆಗೈತಿ, ನೀವು 2A ಕೊಡಿಸ್ತಿರಲ್ಲ ಕೊಡಿಸ್ರಿ, ನಮ್ಮ ತಕರಾರಿಲ್ಲ. 2A ಕೊಡಿಸ್ತೀವಿ ನಾವು, 2D ಬೇಡ ತೇನು. ನಮ್ಮವರು ಏನು ಕೆಲವು ಮಂದಿ ಭಾಳ ಮೊಟ್ಟ ಆವೇಶದ ಭಾಷಣ ಮಾಡಿದ್ರಲ್ಲ ನಮ್ಮ ಸರ್ಕಾರ ಕೊಟ್ಟಾಗ, ಈಗ 2A ಕೊಡ್ಸರಪ್ಪ. ಕೊಡಲಿಲ್ಲ ಅಂದ್ರೆ 2D ಇದ್ದಿದ್ರೆ ಕೇಸ್ ಏನು ಸುಪ್ರೀಂ ಕೋರ್ಟ್ನಾಗ ಯಾವ ಹಾಕ್ಯಾನ್ ನಾವು ಅಂಜುಮನ್ ಇಸ್ಲಾಮ್ನವ್ ಧಾರವಾಡದವ್ ಅದನ್ನ ತೆಗಸ್ರಿ, ನಮ್ಮ 2D ನಮ್ಮ ಬಡ ಮಕ್ಕಳಿಗೆ ಸಿಗ್ತದೆ. ಯಾರ್ಯಾಗ ಒಂದು ಈ ಅಧಿವೇಶನದಾಗ ಆಗ್ಬೇಕು. ಗುರುಗಳು ಹಂಗೆ ನಿರಂತರವಾಗಿ ಅವರೆಂದು ಮಠಕ್ಕೆ ಹೋಗಿಲ್ಲ, ಇಲ್ಲೇ ಭಕ್ತರ ಮನೆಯಲ್ಲೇ ಅಲ್ಲೇ ಇದ್ದು ಈ ರಾಜಕಾರಣದಲ್ಲಿ ಅದರ ಜೊತೆಗೆ ಬಹಳ ಕೆಟ್ಟ ಕೆಲವೊಂದು ವ್ಯಕ್ತಿಗಳ ಕೈಯಾಗಿ ಇವತ್ತು ಪಕ್ಷಗಳು ಸಿಕ್ಕಾವು, ಬ್ಲ್ಯಾಕ್ಮೇಲ್ ಮಾಡ್ತಾರೆ. ನನಗೂ ಮಾಡ್ಲಕ್ ಪ್ರಯತ್ನ ಮಾಡಿದ್ರು ಆಗಲಿಲ್ಲ, ಗುರುಗಳಿಗೂ ಬ್ಲ್ಯಾಕ್ಮೇಲ್ ಮಾಡ್ಲಕ್ ಪ್ರಯತ್ನ ಮಾಡಿದ್ರು. ನಾ ಹೇಳ್ದೆ ಮಗನ ನಿಮ್ದು ದಮ್ಮಿದ್ರು ತೆಗೀರಿ, ನಿಮ್ಮದು ಎಟ್ಟ ಐತೆ ಅಂದ್ರೆ ನನ್ನ ಬಲ್ಲಿನೂ ಐತೆ ಅಂತ ಹೇಳಿದ್ಯಲ್ಲ, ನೀವೇನು ಹಾರಾಡಿಕೋ ತಿಂತದ ಏನೇ ಏನು ಬಲಿಪಶು ಮಾಡೋಂಥ ಕೆಲಸನೂ ಮಾಡ್ಲಕ್ ಪ್ರಯತ್ನ ಮಾಡಿಬಿಟ್ಟಾರೆ. ಅದಕ್ಕೆ ಜನ ಅದನ್ನು ಯಾವುದೂ ನಂಬಬಾರ್ದು, ಒಪ್ಪಬಾರ್ದು. ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ನಾವು ಮೀಸಲಾತಿಯನ್ನು ತಗೊಂಡೇ ತೀರ್ತೀವಿ. ಅದನ್ನು ಯಾವ ಜಗತ್ತಿನ ಯಾವ ಶಕ್ತಿನೂ ಏನೂ ಮಾಡೋದಾಗ ಬೇಕಾದಟ್ಟು ಕುತಂತ್ರ ಮಾಡ್ರಿ. ನನಗೆ ನೀವೇನೂ ಮಾಡೋದು ಬೇಡ, ಸುದೈವದಿಂದ ನಾನೇ ಮ್ಯಾಗಿನವ್ರ ಆಶೀರ್ವಾದ ಮಾಡಿದ್ರೆ ಈ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀನಿ, ಹೊಸ ಸುವರ್ಣಯುಗ ಪ್ರಾರಂಭ ಮಾಡ್ತೀವಿ. ನನಗೆ ರೊಕ್ಕದ ಭಾಳ ತಿನ್ನಬೇಕು, ಲೂಟಿ ಮಾಡಬೇಕು, ರೈತರ ಹೆಸರಲ್ಲೇ ಪ್ರಮಾಣ ವಚನ ಅದು ಇದು ತಳಿ ಹಾಕೊಂಡು
ದುಬೈದಾಗ ಆಸ್ತಿ ಮಾಡಿದ್ರು, ಮಸ್ಕತ್ನಾಗ ಆಸ್ತಿ ಮಾಡಿದ್ರು, ಯಾಕಪ್ಪ ರೈತರು ಒಟ್ಟು ಉದ್ಧಾರ ಮಾಡುತ್ತಿದ್ರು? ಒಂದು ಸಕ್ಕರೆ ಫ್ಯಾಕ್ಟ್ರಿ ತೆಗಿಬೇಕಾಗಿತ್ತು ಶಿವಮೊಗ್ಗದಾಗ, ಇಲ್ಲಿಲ್ಲ ದುಬೈದಾಗ ಅಲ್ಲೆಲ್ಲೆಲ್ಲೋ ಆಸ್ತಿಗಳು. ಇಲ್ಲೇನೋದು ನಾವು ರೈತ ನಮಗ, ನಮ್ಮ ಅಣ್ಣ ನಮಗ, ಮತ್ತೆ ನಾವೇನೇ ನಾವು ಯಾರು ಲಂಡನ್ದಿಂದ ಬಂದಿವ, ನಾವೇ ಮಣ್ಣಿನ ಮಕ್ಕಳಿದೀವಿ, ನಾವೇ ರೈತರ ಮಕ್ಕಳಿದೀವಿ. ಪಾಟೀಲ್ ಅಂದ್ರೆ ರೈತರೇ, ನಾವೇ ಪಂಚಮ ಸಾಲರ್ ಅಂದ್ರೆ ಈ ಕಡೆ ಒಕ್ಕಲಿಗ ಇರತ್ತಾರ, ಆ ಕಡೆ ನಮ್ಮ ಕಡೆ ಲಿಂಗಾಯತರತ್ತಾರ. ಒಕ್ಕಲಿಗ ಅಂದ್ರೆ ಒಕ್ಕಲಿಗ, ನಮ್ಮ ಕಡೆನೂ ಒಕ್ಕಲಿಗ ಇರತ್ತಾರ. ನಮಗೆ ಹಳ್ಳ್ಯಾಗ ನಮ್ಗೆ ಪಂಚಮ ಸಾಲರ ಲಿಂಗಾಯತರ ಅನ್ನೋದಿಲ್ಲ. ಯಾವ ಹಳ್ಳಿ ಪಾಪ ಇಂಟೀರಿಯರ್ ಹಳ್ಳಿಯಾಗ ನೀವು ಹೋದ್ರೆ ಅಂದ್ರೆ ಅವ್ರು ಯಾಚೆ ಐತೆ ಅವ್ರೆಲ್ಲಾರ ಒಕ್ಕಲಿಗರ ಒಕ್ಕರಿಗರ ಮಂತಾನೆ ಇರ್ತಾರ ಪಂಚಮ ಸಾಲರ್ ನಮ್ಮಲ್ಲಿ. ಅದಕ್ಕೆ ನಾವೆಲ್ಲರೂ ಇವತ್ತು ಗಟ್ಟಿ ಆಗಬೇಕು. ಶಿವಮೊಗ್ಗದಲ್ಲಿ ಇವತ್ತು ನಾವು ಎಲ್ಲಿಯಿಂದ ಹೋರಾಟ ಪ್ರಾರಂಭ ಮಾಡಿದ್ದೀವಿ, ಶಿವಪ್ಪ ನಾಯಕರ ಪ್ರತಿಮೆಯಿಂದ ಅವರ ಪ್ರೇರಣೆ ತಗೊಂಡು ಈ ಹೋರಾಟ ಯಶಸ್ವಿ ಆಗ್ತದೆ. ಯಾರೂ ಅಂಜಬೇಡ್ರಿ. ಭಾಳ ಆದ್ರೆ ನಿಮಗೆ ಪದಾಧಿಕಾರಿ ಮಾಡಲಿಕ್ಕಿಲ್ಲ, ನಿಗಮ ಮಂಡಳಿ ಅಧ್ಯಕ್ಷ ಮಾಡಲಿಕ್ಕಿಲ್ಲ ಅಟ್ಟೆ. ಆದ್ರೆ ಒಂದು ಮಾತ್ರ ಕರೆ, ನೀವು ಮಾಡಿದಂತ ಹೋರಾಟ ಅಜರಾಮರ ಉಳಿತದೆ. 500 ವರ್ಷ ನಮ್ಮ ಸಮುದಾಯ ರಾಮನ ಮಂದಿರ ಹಾಕ್ಬೇಕಂತೇಳಿ ಎಷ್ಟು ಮಂದಿ ಸಾಧು ಸಂತರು, ಎಷ್ಟು ಮಂದಿ ಕಾರ್ ಸೇವಕರು, ಎಷ್ಟು ಜನ ಬಲಿದಾನ ಕೊಟ್ರು, ಎಷ್ಟು ಗೋಲಿಬಾರ್. ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಇದ್ದಾಗ ಸರಿಯೂ ನದಿ ಒಳಗ ಹೆಣಗಳ ರಾಶಿಯನ್ನು ಜಗ್ಗಿ ಹೋಗಿದ್ರು. ಆದರೂ ಲಕ್ಷಾಂತರ ಜನರ ಕನಸು ಹೊತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ ಎಷ್ಟು ತ್ಯಾಗ ಬಲಿದಾನ ಆಗೈತೆ. ಹಂಗೆ ಈ ಸಮಾಜಕ್ಕೆ ಮೀಸಲಾತಿಗೂ ನಾವೆಲ್ಲರೂ ತ್ಯಾಗ ಮಾಡಿದ್ರೆ ನಿಶ್ಚಿತವಾಗಿ ನಮ್ಮ ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ ಅನ್ನೋ ಮಾತು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಪೂಜ್ಯರು ಈಗ ಮಾತಾಡ್ತಾರೆ. ನಾವೆಲ್ಲರೂ ಕೂಡಿ ಮುಂದಿನ ದಿವಸದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಒಂದು ಹೋರಾಟ ಮಾಡಬೇಕು, ರ್ಯಾಲಿ ಮಾಡಬೇಕಂದ್ರೆ ಸ್ವಯಂ ಪ್ರೇರಣೆಯಿಂದ ಬರ್ರಿ. ಹೋದ್ಸಲ ಹೆಂಗೆ ನಮ್ಗೆ ಬೆಂಗಳೂರಿನಾಗ ಜನ ಬಂದರು, ತಮ್ಮದೇ ಮನೆ ಬುತ್ತಿ ತಗೊಂಡು ತಮ್ಮದೇ ಗಾಡಿ ಮಾಡಿಕೊಂಡು ಊರಾಗ ಹಳ್ಳಿ ಹೋಗಿ ಪಟ್ಟಿ ಹಾಕಿ ಒಂದು ಟೆಂಪೋ ಟ್ರ್ಯಾಕ್ಸ್ ಮಾಡಿಕೊಂಡು ಹೆಂಗೆ ನೀವು 10 ಲಕ್ಷ ಮಂದಿ ಬಂದು ಕೊಟ್ಟಿದ್ದಕ್ಕನೇ ಸರ್ಕಾರ ಅಳಗಾಡಿ ಹೋಯ್ತು. ಬೆಳಗಾವ ಅಧಿವೇಶನದಾಗ ಏನಾರೆ ನಾನು ವಿಧಾನಸಭೆ ಮುತ್ತಿಗೆ ತೇನಾರ ಅಂತಿತ್ತಂದ್ರೆ ದೊಡ್ಡ ಒಂದು ಹೋರಾಟ ಆಗ್ಬಿಡ್ತಿತ್ತು, ದೊಡ್ಡ ಅನಾಹುತ ಆಗ್ತಿತ್ತು. ನಾವತ್ತು ಅಲೋಕ್ ಕುಮಾರ್ ಅವರು ನಮ್ಮ ಇಡಿ ಜಿ ಪಿ ಬಂದು ನನ್ನ ಥ್ಯಾಂಕ್ಸ್ ಅಂತ ಹೇಳಿದ್ರು. ಇಲ್ಲ ಸರ್ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲಾಂದ್ರೆ ಕಂಟ್ರೋಲ್ ಆಗ್ತಿದ್ದಿಲ್ಲ. ವಿಧಾನಸಭಾ ಸುವರ್ಣಸೌಧ ಬೆಳಗಾವದಲ್ಲಿ ದೊಡ್ಡ ಒಂದು ಕಾಂಡ ಆಗ್ತಿತ್ತು, ಅದನ್ನು ನೀವು ಉರುಳಿಸಿದ್ರೆ ತಳ್ಳಿ ನಮ್ಮ ಅಲೋಕ್ ಕುಮಾರ್ ಅವರು ಎಡಿ ಜಿ ಪಿ ಅವರು ಬಂದು ನನ್ನ ಥ್ಯಾಂಕ್ಸ್ ಕೊಟ್ಟೋದ್ರು. ನಾವು ಯಾವುದೇ ಹೋರಾಟ ಯಾವುದೇ ಒಂದು ಇದನ್ನ ಹಿಸಾಪಕ ಮಾಡಲಿಕ್ಕೆ ನಮಗೂ ತಯಾರಿಲ್ಲ. ನಮ್ಮ ನ್ಯಾಯವಾದಂತ ಹೋರಾಟವನ್ನ ಬೆಂಗಳೂರಿನಲ್ಲಿ ಹೆಂಗೆ ಮಾಡಿದ್ರು? ಒಬ್ಬ ಐ ಪಿ ಎಸ್ ಅಧಿಕಾರಿನ ಕಳಿಸಿದ್ರು ಲಿಂಗಾಯತರವನೇ ಅವನು. ಅವ ಬಂದು ನನ್ನ ಅರೆಸ್ಟ್, ನಿಮ್ಮೆಲ್ಲ ಅರೆಸ್ಟ್ ಮಾಡ್ತೀನಂದ ನಾಯದವನಿಗೆ, ನೀ ಯಾರು ಚೀಲ ಅದಿ ಗುರ್ತದ, ನನ್ನ ಅರೆಸ್ಟ್ ಮಾಡಿದ್ರೆ ಇನ್ನು ಕೆಲವು ದಿವಸ ನೀನೇ ಅರೆಸ್ಟ್ ಆಗ್ತಿರ್ತದ. ಈಗ ಅದು ಅರೆಸ್ಟ್ ಆಗೋ ಕಾಲ ಬಂದೈತ ಅಧಿಕಾರಿ, ಅವ ಯಾವ ಅನ್ನೋದು ನಿಮ್ಗೆ ಗುರ್ತಾಗ್ತದೆ ಮುಂದಿನ ದಿವಸ ಏನೋ ಮಾಡ್ಯಾರ ದೊಡ್ಡದೈತ. ಹಿಂಗ ನಮ್ಮ ಸಮಾಜ ಒಂದ ಕಾರ್ಯ ಇದು ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀನಿ ಅಂತ ಬಂದ್ರು ಗುರುಗಳು. ಇದ್ರು ನಾ ಹೇಳದವ್ರಿಗೆ ಆ ಐ ಪಿ ಎಸ್ ಆಫೀಸರ್ಗೆ, ಮಾಡಪ್ಪ ನೀ ಅರೆಸ್ಟ್ ಮಾಡ್ತೀಯಲ್ಲ ಮಾಡು, ಇಲ್ಲಾಂದ್ರೆ ಮುಂದೆ ನೀ ಅರೆಸ್ಟ್ ಆಗ್ತೀನಿ ನೋಡಕತ್ತೆ ಹೇಳಿ. ಆ ಕಾಲ ಬರ್ಲಾಕತ್ತೀನಿ ಕೆಲವು ದಿವಸನಾಗ ಅದು ಆ ಗಿರಿಕೆ ಅರೆಸ್ಟ್ ಆಯ್ತಂದ್ರೆ ಅದೇ ಗಿರಿಕೆ ತಿಳ್ಕೊಬೇಕು ಅಟೆ. ಇಷ್ಟು ಹೇಳಿ ನಮ್ಮ ಕಣಕ್ಕಾಗಿ ತರಬೇಡ್ರಿ. ಹಿಂದಕ್ಕೆ ಇಲ್ಲಿ ಒಂದು ಹೋರಾಟ ಮಾಡ್ತೀನಿ ಗುರುಗಳು ಬಂದ್ರೆ 144 ಲಾಗು ಮಾಡಿದ್ರಿ, ಇಲ್ಲಿ ಮಾಡಿದ್ರಲ್ರಿ. ಇಲ್ಲಿ ಇವತ್ತ ನಮಗೆ ಯಾವುದೇ ರೀತಿ ಆತಂಕ ಮಾಡಿದೆ ಎಲ್ಲ ಪೊಲೀಸ್ ಇಲಾಖೆದವರು. ಐಸೈ ಖಬರ್ ದೇಖನೆ ಕೆ ಲಿಯೇ ಯೂಟಿವಿ ನ್ಯೂಸ್ ಎಕ್ಸ್ಪ್ರೆಸ್ ಕೋ ಲೈಕ್ ಕರೇ, ಶೇರ್ ಕರೇ, ಕಮೆಂಟ್ ಕರೇ ಔರ್ ಸಬ್ಸ್ಕ್ರೈಬ್ ಕರ್ನಾ ನಾ ಭೂಲಿಯೇ. ಆಪ್ಕೆ ವಿಚಾರ ಹಮಾರೇ ಲಿಯೇ ಬಹುತ್ ಮಾಯನೆ ರಖತೆ ಹೈನ್.